ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಸಂಜೆ 4 ಗಂಟೆ ಆಗಿತ್ತು, ಹಾಗೆ ತಲೆ ಬಾಚ್ಕೊಂಡು ಕೂತ್ಕೊಂಡಿದ್ದೆ. ಬೆಳಗ್ಗೆಯಿಂದ ಕೆಲಸ ಶುರು ಆದರೆ ಮಧ್ಯಾಹ್ನದವರೆಗೂ ನನಗೆ ತಲೆ ಬಾಚ್ಕೊಳ್ಳೋಕ್ಕೂ ಟೈಮ್ ಇರಲ್ಲ, ಹಾಗೇ ಕೆಲಸ ಮುಂದುವರೆದಿರುತ್ತೆ. ಸೊ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಆದಮೇಲೆ ಹಾಗೆ ತಲೆ ಬಾಚ್ಕೊಂಡು ಕೂತ್ಕೊಂಡಿದ್ದೆ. ಚಿಕ್ಕವನೇನೋ ಕೆಲಸ ಮಾಡ್ತಾ ಇದ್ದ, ನೀರು ತೊಗೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ. ಅವನಿಗೆ ಬೋರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ನೀರಲ್ಲೇನೋ ಆಟ ಆಡ್ತಾ ಇದ್ದ. ಅದಾದಮೇಲೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಾಲ್ಕನಿಲಿ ನಾವು ಹ್ಯಾಂಗ್ ಮಾಡಿದ್ವಲ್ಲ ಪಾಟು, ಅದರಲ್ಲಿರೋ ಗಿಡ ಎಲ್ಲ ಒಣಗೋಗಿತ್ತು. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಒಂದು 3 ಗಿಡ ತೊಗೊಂಡು ಬಂದಿದ್ದೆ ನಾನು ಪಾಟಲ್ಲಿ ಹಾಕೋಕ್ಕೆ. ಸೊ ಆ ರಿಪೇರಿ ಕೆಲಸ ಮಾಡ್ತಾ ಇದ್ದೆ, ಹೇಗೂ ಫ್ರೀನೂ ಇದ್ದೆ. ಮಾರ್ನಿಂಗ್ ವಾಕ್ ಹೋಗಿ ಬಂದಿದ್ದರಿಂದ ನಾನು ಸಂಜೆ ಏನು ವಾಕ್ ಹೋಗ್ತಾ ಇರಲಿಲ್ಲ. ಸೊ ಟೈಮ್ ಹೇಗೂ ಇತ್ತಲ್ಲ, ವಾಕ್ ಹೋಗೋ ಟೈಮ್ ಹೇಗೂ ಉಳಿದಿತ್ತು, ಅದೇ ಟೈಮನ್ನು ನಾನು ಗಿಡ ಹಾಕೋದ್ರಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೆ. ಒಟ್ಟಿನಲ್ಲಿ ಏನಾದರೂ ಖಾಲಿ ಕೂತ್ಕೊಂಡ್ರೆ ಈ ಥರ ಕೆಲಸ ಉಳಿದಿರುತ್ತಲ್ಲ, ಅದನ್ನು ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಮೇನ್ ಏನಂದರೆ ನಾನು ವಾರ್ಡ್ರೋಬ್ ಎಲ್ಲ ಜೋಡಿಸ್ಕೋಬೇಕು, ಸೀರೆ ಎಲ್ಲ ಹಾಗಾಗೇ ಇದೆ, ಅದನ್ನು ಕೂಡ ಅಂದ್ಕೊಳ್ತಾ ಇದ್ದೀನಿ. ಡೈಲಿ ಹಾಗೇ ಹೋಗ್ತಾ ಇದೆ. ಸೊ ನಾಳೆ ಆದರೂ ಜೋಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೇ ನೋಡಿ, ಗಿಡ ಎಲ್ಲ ಒಣಗೋಗಿತ್ತು, ಬಳ್ಳಿ ಇದು ಫ್ರಂಟಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅದು ಅಮೃತ ಬಳ್ಳಿ ಗಿಡ ಹಾಕಿದ್ದೆ. ಎಲ್ಲ ಒಂಥರ ಒಣಗೋಗಿ ಎಲ್ಲ ಅಲ್ಲೇ ಅಂಟ್ಕೊಂಡಂಗಾಗಿದೆ. ಒಂದೊಂದೇ ಎಲ್ಲ ತೆಗೆದು ರಿಪೇರಿ ಕೆಲಸ ಮಾಡ್ತಾ ಇದ್ದೆ. ಜೊತೆಗೆ ಚಿಕ್ಕವನು ಕೂಡ ಹೆಲ್ಪ್ ಮಾಡ್ತಾ ಇದ್ದ, ಅವನಿಗೆ ಈ ಥರ ಹೆಲ್ಪ್ ಮಾಡೋದು ತುಂಬಾ ಇಷ್ಟ. ಜೊತೆಗೆ ಅವನಿಗೂ ಬೋರ್ ಆಗ್ತಾ ಇರುತ್ತಲ್ಲ ಸಂಜೆ ಹೊತ್ತು, ಹಾಗಾಗಿ ಏನಾದರೂ ಈ ಥರ ಕೆಲಸ ಮಾಡ್ತಾ ಇರ್ತಾನೆ ನನ್ನ ಜೊತೆ. ಹಾಗೆ ಪಾಟಲ್ಲಿರೋ ಮಣ್ಣೆಲ್ಲ ತೆಗೆದು ನಾನೇ ಗೊಬ್ಬರ ಮಾಡಿದ್ದೆ ಮನೇಲಿ. ಮಣ್ಣೆಲ್ಲ ಹಾಕಿ, ಮನೆಯಲ್ಲಿರೋ ತರಕಾರಿ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಗೊಬ್ಬರ ಮಾಡಿದ್ದೆ. ಅದನ್ನು ಹಾಕಿ ಅದ್ರ ಮೇಲೆ ಹಳೆ ಮಣ್ಣನ್ನು ಹಾಕ್ತಾ ಇದ್ದೀನಿ ನಾನು. ಈಗ ಹ್ಯಾಂಗ್ ಮಾಡಿರೋ ಪಾಟಲ್ಲೂ ಕೂಡ ನರ್ಸರಿಲೇ ತಂದು ಹಾಕಿದ್ದೆ ಮಣ್ಣನ್ನು. ಸೊ ಸ್ವಲ್ಪ ಶಕ್ತಿ ಇರಲ್ವಲ್ಲ ಮಣ್ಣಲ್ಲಿ, ಹಾಗಾಗಿ ಪಾಟಲ್ಲಿರೋ ನಾನು ರೆಡಿ ಮಾಡಿದ್ನಲ್ಲ ಆ ಮಣ್ಣನ್ನು, ಅಂದರೆ ಗೊಬ್ಬರನ ಹಾಕಿ ಅದಾದಮೇಲೆ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಗಿಡ ಹಾಕ್ತಾ ಇದ್ದೀನಿ. ಒಂಥರ ಬಾಲ್ಕನಿಲಿ ಗಿಡ, ಅದು ಸುಮ್ಮನೆ ಗಿಡ ಇಲ್ಲದೇ ನೋಡೋಕೆ ಒಂಥರ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಸೊ ನೋಡಿ, ನನಗಿಷ್ಟವಾಗಿರೋ ಗಿಡ ತೊಗೊಂಡು ಬಂದಿದ್ದೀನಿ. ನಾನು ಲಾಸ್ಟ್ ಟೈಮ್ ಹೋದಾಗಲೇ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ಹಸ್ಬೆಂಡ್ ಮನೇಲಿ ಅಮೃತ ಬಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವ್ರು ತೊಗೊಂಡ್ರು. ಬಟ್ ನನಗೆ ಈ ಥರನೇ ನಾನು ಲಾಸ್ಟ್ ಟೈಮ್ ನೋಡಿದ್ದೆ, ತೊಗೊಳೋಕ್ಕಾಗಿರಲಿಲ್ಲ, ಬೇರೆ ಬೇರೆದ್ದು ತೊಗೊಂಡು ಬಂದಿದ್ವಿ. ಇನ್ನೂ ಒಂದು ಸ್ವಲ್ಪ ಗಿಡ ತೊಗೊಂಡ್ಬರ್ಬೇಕು ನನ್ನ ದಾಸವಾಳದ್ದೆಲ್ಲ. ಸ್ವಲ್ಪ ರಿಪೇರಿ ಕೆಲಸ ಇತ್ತು ನೋಡಿ, ಸಡನ್ನಾಗಿ ಬಂದರು, ಹಾಗಾಗಿ ಅಲ್ಲೇ ಬಿಡಬೇಕಾಯಿತು ನಾನೆಲ್ಲ ಕೆಲಸನೂ. ಹಸ್ಬೆಂಡ್ ಹೇಳಿ ಹೋಗಿದ್ರು ಬರ್ತಾರೆ ಅಂತ. ಚಿಂಟು ಇಲ್ಲಿ ನೋಡು, ಏನು ಮಾಡತ್ತಿ? ಇದು ರಿಯಲ್ ಕಲ್ ಮಾಡತ್ತೆ ಬೇಕಿನ್, ಇದು ಇಲ್ಲಿ ತೋರ್ಸ. ಏನು ರಿಯಲ್ ಕಲ್ ಅಂದ್ರೆ? ಕಲ್ಲ ಹೊಡಿಯಕ್ಕ. ಯಾರಿಗೆ? ನನಗೆ. ಯಾರಿಗೆ? ನನಗೆ. ನಿನಗೆ? ಕಲ್ಲ ದೊಡ್ಡ ರಿಯಲ್ ಕಲ್. ರಿಯಲ್ ಕಲ್ಲ ಬೇಕಿದ್ರೆ ಇಲ್ಲಿ ತೋರಿಸ ನೋಡು. ಏನಿದು? ಇದನ್ನ ಮಾಡಿ ಕೊಕ್ಕೆ, ಆಮೇಲೆ ರಿಯಲ್ ಕಲ್ ಬರುತ್ತೆ, ಇದು ಒಳಗಡೆ ಹಿಂಗೆ ಗಟ್ಟಿ ಹಾಕಿ. ಭಾರಿ ಆಗ್ಬಿಡಪ್ಪ ನೋಡಿ, ಹಿಂಗೆ ಕಲ್ಲೈತೆ. ಫೈನಲ್ ಆಗಿ 3 ಹ್ಯಾಂಗಿಂಗ್ ಪಾಟ್ ರೆಡಿ ಅದು ನೋಡ್ರಿ. ಇಲ್ಲೊಂದು ಐತಿ, ಇದೊಂದು, ಇದೊಂದು, ಹಂಗೆ ಇದೊಂದು. ಇವನ್ನೂ ಯಾವುದು? ಇದೊಂದು. ಅದನ್ನೆಲ್ಲ ಹೆಂಗ್ ಮಾಡೋದು? ಆಮೇಲೆ ಇದಕ್ಕೆ ಕಲ್ಲಲ್ಲಿ ಜೋರ ಕುಕ್ಕಿ, ಆಮೇಲೆ ಗಿಡ ಅದು ಒಳಗಡೆ ಹಾಕ್ಬೇಕು ಅಷ್ಟೇ. ಆಯ್ತು ಆಯ್ತು. ಆಮೇಲೆ ಚೂರು ನೀರು ದೊಡ್ಡ ಮಾಡ್ತಾರೆ. ಸೊ ಇವ್ನು 3 ನಾನು ಬಾಲ್ಕನಿ ಒಳಗೆ ಹಾಕಿರ್ತೀನಿ, ಹ್ಯಾಂಗ್ ಮಾಡಿರ್ತೀನಿ. ಲಾಸ್ಟ್ ಟೈಮ್ 3 ಹ್ಯಾಂಗ್ ಮಾಡಿದ್ನಿ, ಅದು ಸರಿಯಾಗಿ ನೀರು ಹಾಕಲಿಲ್ಲ, ಊರಿಗೆ ಹೋಗಿದ್ವಿ ಆ ಟೈಮ್ದಾಗ, ಎಲ್ಲ ಒಣಗಿ ಹೋದ್ವು. ಸೊ ಇವ್ನು 3 ಈಗ ಹ್ಯಾಂಗ್ ಮಾಡಬೇಕು? ಇವ್ನು 3 ನಾನು ನರ್ಸರಿ ಒಳಗೆ ತಂದಿದ್ನಿ. ಈ 3 ಪಾಟ್ ನಾನೀಗ ಪಾರ್ಕಿಂಗ್ ಏರಿಯಾದಾಗ ಇಡ್ತೇನೆ ಈಗ. ಇವ್ನು 3 ಈಗ. ಸೊ ಎಷ್ಟು ಗಲೀಜಾಗೈತೆ ನೋಡಿ, ಎಲ್ಲ ಕ್ಲೀನ್ ಮಾಡಬೇಕು. ಚಿಕ್ಕವ ಎಲ್ಲ, ಚಿಂಟು ಎಲ್ಲ ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾನು, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿನ್ನ. ಒಂದು ಖುಷಿ ಏನಂದ್ರೆ, ಭಾಳ ದಿವಸದಿಂದ ಅನ್ಕೊಳತ್ತಿದ್ನಿ 3. ನೋಡೋಣ, ಭಾಳ ದಿವಸದಿಂದ ಅನ್ಕೊಳತ್ತಿದ್ನಿ 3 ಪಾಟ್ ರೆಡಿ ಆದ್ವಿ ಈಗ. ಹಂಗೆ ಶ್ರೇಯಸ್ ಹೇಳಿದ್ನಿ 3 ಪಾಟ್ನು ಹ್ಯಾಂಗ್ ಮಾಡಂತ ಹೇಳಿ, ಕೆಲಸ ಮಾಡತ್ತಿದ್ದ ಅವನು.
ಇಲ್ಲೇ ಹ್ಯಾಂಗ್ ಮಾಡಿರ್ತೇನೆ ನಾನು ಬಾಲ್ಕನಿ ಒಳಗೆ. ಭಾಳ ದಿವಸದಿಂದ ಅನ್ಕೊಳತಿದ್ನಿ ಬಾಲ್ಕನಿ ಒಳಗೆ ಅದು ಪಾಟ್ ಖಾಲಿನ ಬಿದ್ದುಬಿಟ್ಟಿದ್ವು. ಒಂಥರ ಲುಕ್ಕುನು ಒಂಥರ ಖಾಲಿ ಖಾಲಿ ಅನ್ಸತ್ತಿತ್ತು, ಮೇಲ್ಗಡೆ ಗಿಡ ಎಲ್ಲ ಒಣಗಿತ್ತಲ್ಲ ಹಂಗಾಗಿ. ಸೊ ಫೈನಲ್ ಆಗಿ ಇವತ್ತಾಯ್ತು, ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲೇ ಆಗಿತ್ತು ನಾನು ಗಿಡ ಹಾಕೋಣ ಹಾಕೋಣ ಅಂತ. ಪಾಟ್ ತಂದಿಟ್ಟು ಒಂದು 20 ದಿವಸನೇ ಆಯಿತು, ಇವತ್ತು ಅದು ಕೆಲಸ ಮುಗೀತು. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲಿ ನೋಡ್ರಿ ಸೋಫಾ ಸೈಡ್ ನಾವು ಇಲ್ಲಿ ಕೈ ಇಡ್ತೇವಲ್ಲ, ಹಾಗಾಗಿ ಗಲೀಜು ಆಗಬಾರ್ದು ಅಂಥೇಳಿ ಇದೊಂದು ನಾವು ಹೇಳಿಸಿ ಆರ್ಡರ್ ಕೊಟ್ಟು ಮಾಡಿಸಿದ್ದೀವಿ. ಇದನ್ನು ರಿಮೂವ್ ಮಾಡ್ಬೋದು ಈ ಥರ. ಇಲ್ಲಿ ನೋಡ್ರಿ ಈಗ ನಾವು ಏನಾದರೂ ಇಲ್ಲಿ ನ್ಯಾಪ್ಕಿನ್ ಊಟ ಅವೆಲ್ಲ ಆ ಥರ ಹಾಕ್ತೀವಲ್ಲ, ಚೆನ್ನಾಗಿ ಲುಕ್ ಅಷ್ಟು ಚಲೋ ಕಾಣೋದಿಲ್ಲ. ಹಾಗಾಗಿ ಇದನ್ನು ರಿಮೂವೇಬಲ್ ಇದೆ ಇದು, ಯಾವಾಗಲಾದರೂ ಗಲೀಜಾದಾಗ ತಿಂಗಳಿಗೆ 2 ತಿಂಗಳಿಗೆ ತೆಗೆದು ಆರಾಮಾಗಿ ವಾಶ್ ಮಾಡ್ಕೋಬೋದು. ನೋ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಇದೊಂದು ಸೋಫಾ ಕಲರ ಇರೋದ್ರಿಂದ ಹಾಗೇನು ಎದ್ದು ಕಾಣೋದಿಲ್ಲ. ಇದೊಂದು ಮತ್ತು ಆ ಸೈಡ್ ಕೂಡ ಒಂದು ಮಾಡಿಸಿದ್ದೀವಿ ನೋಡಿ, ಅಲ್ಲಿ ಗೊತ್ತಾಗ್ತಿರ್ಬೋದು. ಅಲ್ಲೊಂದು ಮತ್ತು ಈ ಕಡೆ ಒಂದು, ಎರಡು ಸೈಡು, ಯಾಕಂದರೆ ಪದೇ ಪದೇ ತೆಗೆದು ನಾವು ವಾಶ್ ಮಾಡೋ ಅಂಥ ಸೋಫಾ ಅಂತೂ ಅಲ್ವೇ ಅಲ್ಲ. ಹಾಗಾಗಿ ಈ ಥರ ಇದ್ದರೆ ಈಸಿಯಾಗಿ ತೆಗೆದು ವಾಶ್ನೂ ಮಾಡ್ಬೋದು, ಹೆಚ್ಚಾಗಿ ನಾವಿಲ್ಲಿ ಕೈ ಇಡೋದ್ರಿಂದ ಈ ಜಾಗನೂ ಗಲೀಜಾಗುತ್ತಲ್ಲ, ಹಾಗಾಗಿ ಇದೊಂದು ಮಾಡಿಸಿದ್ವಿ ನಾವು. ಹಾಗೆ ಹಿಂದೆ ಕೂತ್ಕೊಂಡಾಗ ಗಲೀಜಾಗುತ್ತೆ ಅಂಥೇಳಿ ಇದೊಂದು ಸೋಫಾ ಕವರ್ ಅಂತೂ ಫಿಕ್ಸಾಗಿ ನಾವು ಹಾಕ್ಬಿಟ್ಟಿದ್ದೀವಿ. ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಗೊತ್ತಾದರೆ ತೆಗಿಬೋದು ಅಷ್ಟೇ, ಯಾಕಂದರೆ ಹೆಚ್ಚಾಗಿ ನಾವೇ ಮನೆಯಲ್ಲಿರೋದ್ರಿಂದ ಸುಮ್ಮನೆ ಧೂಳಾಗುತ್ತೆ ಅಂತ ಇದೊಂದು ಮೇಲ್ಗಡೆ ನಾವು ಸೋಫಾ ಕವರ್ ಹಾಕಿದ್ದೀವಿ. ಹಾಗೆ ಕ್ವಿಲ್ಟನ್ನು ತುಂಬ ಜನ ಕೇಳ್ತಾ ಇದ್ರು, ನೀವೆಲ್ಲಿ ಮಾಡಿಸಿದ್ರಿ ಎಲ್ಲಿ ಮಾಡಿಸಿದ್ರಿ ಅಂಥೇಳಿ. ಸೋಫಾ ಸೆಟ್ ತೊಗೊಂಡ್ವಲ್ಲ ಅದೇ ಶೋರೂಮಲ್ಲೇ ನಾವು ಇದನ್ನು ಕ್ವಿಲ್ಟನ್ನು ಮಾಡಿಸಿದ್ದು. ನೀವು ಕೂಡ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಹಾಗೆ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂಥೇಳಿ ಉದ್ದಿನ ವಡೆ ಮಾಡೋಕೆ ಇಟ್ಟಿದ್ದೆ, ಅಂದರೆ ಉದ್ದಿನ ವಡೆ ಮಾಡೋಕ್ಕೆ ಉದ್ದಿನ ಬೇಳೆ ನೆನೆಸಿಟ್ಟಿದ್ದೆ. ಈಗ ಉದ್ದಿನ ವಡೆ ಮಾಡಬೇಕು, ಮನೆಯೊಳಗೆ ಹೆಚ್ಚು ಫೇವ್ರೆಟ್ ಇರೋದು ನನಗನ್ನ ಉದ್ದಿನ ವಡೆ. ಸೊ ಈಗ ಮಾಡ್ತೇನೆ ಬರ್ರಿ, ಯಾವ ರೀತಿ ಮಾಡ್ತೇನೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ ಅಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನಾನು. ಉದ್ದಿನ ವಡೆ ಮಾಡೋಕ್ಕೆ ನಾನು ಒಂದು 4 ಅವರ್ಸ್ ಉದ್ದಿನ ಬೇಳೆ ಆಲ್ರೆಡಿ ನೆನೆಸಿಟ್ಟಿದ್ದೆ, 4 ಅವರ್ ಆದರೂ ನೆನೆಯಲೇಬೇಕು. ಎಲ್ಲ ಉದ್ದಿನ ಬೇಳೆನೂ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/8 ಹಸಿಮೆಣಸಿನ್ಕಾಯಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಆ ಥರ. ಅದಾದಮೇಲೆ 1/8-10 ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು 1 ಚಿಟಿಕೆಯಷ್ಟು ಸೋಡಾ, ಇದರಿಂದ ಗರಿ ಗರಿಯಾಗಿ ಬರುತ್ತೆ ಉದ್ದಿನ ವಡೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಆದಷ್ಟು ನೀರು ಹಾಕ್ಕೊಳ್ಳದೆ ರುಬ್ಕೊಳ್ಳೋಕೆ ಟ್ರೈ ಮಾಡಬೇಕು, ಇಲ್ಲ ಅಂದರೆ ಶೇಪ್ ಬರಲ್ಲ ಸರಿಯಾಗಿ. ನೋಡಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿರೋ ಉದ್ದಿನ ಹಿಟ್ಟಿಗೆ 1 ಇಂಚಷ್ಟು ತುರ್ಕೊಂಡಿರೋ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ. ಹಾಗೆ ನೆಕ್ಸ್ಟು ನಾನು ಉದ್ದಿನ ವಡೆ ಜೊತೆ ಪುದೀನ ಚಟ್ನಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಚಟ್ನಿಗೆ ನಾನು 2 ಕಟ್ಟಷ್ಟು ಪುದೀನ ತೊಗೊಂಡಿದ್ದೀನಿ. ಬರೀ ಉದ್ದಿನ ವಡೆ ತಿನ್ನೋದಕ್ಕಿಂತ ಎಕ್ಸ್ಟ್ರಾ ಪುದೀನ ಚಟ್ನಿ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಹೆಂಚ್ಕೊಂಡು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರ್ ಚಿಕ್ಕದಾಗಿದ್ದರಿಂದ ನಾನು ದೊಡ್ಡ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಮತ್ತು ಈರುಳ್ಳಿನ. 2 ಕಟ್ಟಷ್ಟು ಪುದೀನ ಕಟ್ ತೊಗೊಂಡಿದ್ದೀನಿ, ಬೇಕಂದರೆ ನೀವು 1 ಕಟ್ಟಲ್ಲೂ ಮಾಡ್ಕೋಬೋದು. ಅದಾದಮೇಲೆ 1 ಟೊಮ್ಯಾಟೋನ ಹೆಂಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನು 1/4 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ, ತುಂಬ ನೀರಾಗುತ್ತೆ ಆಲ್ರೆಡಿ ಟೊಮ್ಯಾಟೊ ಇರೋದ್ರಿಂದ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈಗ ಉದ್ದಿನ ವಡೆ ಮಾಡೋಕ್ಕೆ ನಾನು ಎಣ್ಣೆಕಾಯಿ ಇಟ್ಟಿದ್ದೀನಿ. ಉದ್ದಿನ ವಡೆ ಮಾಡೋವಾಗ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಈ ಥರ ಉಂಡೆ ಥರ ತೊಗೊಂಡು ಮಧ್ಯದಲ್ಲಿ ಶೇಪ್ ಮಾಡ್ಕೋಬೇಕು ನೋಡಿ ಈ ಥರ. ಆದಷ್ಟು ಹಿಟ್ಟು ಗಟ್ಟಿಯಾಗಿರಬೇಕು, ಇಲ್ಲ ಅಂದರೆ ಶೇಪ್ ಚೆನ್ನಾಗಿ ಬರೋದೇ ಇಲ್ಲ. ಒಂದು ಅದೇ ಥರ ನೋಡಿ ನಾನು ಉಳಿದಿರೋ ಎಲ್ಲ ಉದ್ದಿನ ವಡೆನೂ ಮಾಡ್ಕೊಂಡಿದ್ದೀನಿ. ನನಗೆ ಈ ಪಕೋಡ ಆಗಲಿ ಬೋಂಡ ಆಗಲಿ ಆ ಥರ ನನಗೆ ಯಾವುದು ಇಷ್ಟ ಆಗಲ್ಲ, ಉದ್ದಿನ ವಡೆ ಮಾತ್ರ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ತುಂಬಾ ಇಷ್ಟ ನನಗೆ, ಎಷ್ಟು ಕೊಟ್ಟರು ತಿಂತೀನಿ ಅಷ್ಟೊಂದು ಇಷ್ಟ. ಹಾಗೆ ಇಡ್ಲಿ ಮಾಡಿದಾಗಲೂ ಕೂಡ ನಾನು 2 ವಡಾನೂ ಮಾಡಿರ್ತೀನಿ, ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂಥೇಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಉರಿಲಿ, ಬೇಗ ತೆಗೆದುಬಿಟ್ರೆ ಒಳಗಡೆ ಹಸಿ ಹಸಿ ಉಳ್ದಂಗೆ ಆಗಿಬಿಡುತ್ತೆ ನೋಡಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಈಗ ಬಿಸಿ ಬಿಸಿಯಾದ ಉದ್ದಿನ ವಡೆ ರೆಡಿ ಆಯಿತು.
ಈಗ ಪುದೀನ ಚಟ್ನಿ ಜೊತೆ ಬಿಸಿ ಬಿಸಿಯಾದ ಉದ್ದಿನ ವಡ ರೆಡಿ ಆಯಿತು. ಹಾಗೆ ತಿನ್ನೋದಕ್ಕಿಂತ ಪುದೀನ ಚಟ್ನಿ ಇದ್ರಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಪುದೀನ ಚಟ್ನಿ ಇರೋದ್ರಿಂದ. ಹಂಗೆ ಮಧ್ಯಾಹ್ನ ತರಕಾರಿ ತೊಗೊಂಡು ಬಂದಿದ್ದೀನಿ ನಮ್ಮನೆಯವ್ರ ಜೊತೆ ಹೋಗಿ. ಜೋಡಿಸಿಡೋಕ್ಕಾಗಿಲ್ಲ, ಮೇನ್ ಈರುಳ್ಳಿ ಬೇಕಾಗಿತ್ತು, ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಬೇಕಾಗಿತ್ತು ನನಗೆ. ಅವನ್ನೆಲ್ಲ ತೊಗೊಂಡೆ, ಅದ್ರ ಜೊತೆ ಸ್ವಲ್ಪ ತರಕಾರಿನೂ ಬೇಕಾಗಿತ್ತು. ಮೊನ್ನೆ ನಾನು ಸಿಟಿಗೆ ಹೋದಾಗ ತೊಗೊಂಡು ಬಂದಿದ್ದಲ್ಲ ತರಕಾರಿ, ಅವ್ರ ಸಹಿತ ಅಷ್ಟು ಖಾಲಿ ಆಗಕ್ಕೆ ಬಂದಿದ್ವು. ಮತ್ತು ಸಂಕ್ರಾಂತಿ ಹಬ್ಬನೂ ಬಂತಲ್ಲ, ಹಬ್ಬಕ್ಕೆಲ್ಲ ಅಡುಗೆ ಮಾಡೋಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಬೇಕು ಅಂದ್ಕೊಂಡು ಇವತ್ತು ಮಧ್ಯಾಹ್ನ ಹೋಗಿ ತೊಗೊಂಡು ಬನ್ನಿ. ಇನ್ನೂ ಜೋಡ್ಸೋಕ್ಕಾಗಿಲ್ಲ, ಸಿಂಪಲ್ ಹೆಲ್ಪ್ ಮಾಡಪ್ಪ ನೋಡಿ. ನನಗೆ ಒಂದೇ ಸಾರಿ ಒಂದು 5 KG ಆ ಥರ ಈರುಳ್ಳಿ ತಂದು ಬಿಟ್ಟಿರ್ತೇವೆ. ಹೆಚ್ಚು ಕಮ್ಮಿ 1 ತಿಂಗಳವರೆಗೂ ಬರ್ತಾವೇನೋ, 1 ತಿಂಗಳಕ್ಕಿಂತ ಜಾಸ್ತಿನೇ ಆಗ್ಬೋದು. ಈರುಳ್ಳಿ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಒಂದೇ ಸಾರಿ ತೊಗೊಂಡು ಬರೋಕೆ ಹೇಳ್ತೀನಿ ನಾನು. ಬೆಳ್ಳುಳ್ಳಿ ಏನು ಮಾಡ್ತೇನಂದ್ರೆ ನಾನು ಫ್ರೀ ಇದ್ದಾಗ ಮಧ್ಯಾಹ್ನ ಬಿಡಿಸಿ ಒಂದು ಡಬ್ಬದಾಗ ಇಟ್ಬಿಡ್ತೇನೆ. ನನಗೆ ಪಲಾವ್ ಮಾಡುವಾಗೆಲ್ಲ ಬೆಳ್ಳುಳ್ಳಿ ಸುಲಿಯೋಗೇನೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗಿಬಿಡ್ತೈತಿ, ಮತ್ತು ಅರ್ಜೆಂಟ್ನಾಗಿದ್ದಾಗಂತೂ ಬೆಳ್ಳುಳ್ಳಿ ಸುಲಿಯೋದೇ ಒಂದು ಅರ್ಧ ಕೆಲಸ ಆಗಿಬಿಡ್ತೈತಿ. ಸೊ ಫ್ರೀ ಇದ್ದಾಗ ಬಿಡಿಸಿ ಒಂದು ಡಬ್ಬದ ಹಾಕಿಟ್ಬಿಟ್ಟ ಆರಾಮಾಗಿ ಪಟ್ಟಂತ ಹೇಳಿ ಒಗ್ಗರಣೆ ಹಾಕ್ಕೋಬೋದು, ಅಡುಗೆ ಮಾಡ್ಕೋಬೋದು. ಹಾಗೆ ಮೇನ್ ನನಗೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಬೇಕಾಗಿತ್ತು ಫ್ರೈಡ್ ರೈಸ್ ಮಾಡೋಕ್ಕೆ. ಎಕ್ಸ್ಟ್ರಾ ಏನು ತರಕಾರಿ ಇಲ್ಲ ಅಂದ್ರೂ ಇವೆರಡು ಇದ್ರೆ ಸಾಕು ಫ್ರೈಡ್ ರೈಸ್ ಮಾಡಿಬಿಡ್ಬೋದು, ಯಾಕಂದರೆ ಮೇನ್ ಟೇಸ್ಟ್ ಇವ ಅಲ್ಲ. ಹಾಗಾಗಿ ಲಾಸ್ಟ್ ಟೈಮ್ ನೂಡಲ್ಸ್ ಮಾಡಿ ಅರ್ಧ ಪ್ಯಾಕೆಟ್ ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ನಾಳೆ ನೂಡಲ್ಸ್ ಮಾಡಬೇಕಂತ ಅಂದ್ಕೊಂಡೇನಿ. ಇದನ್ನೆಲ್ಲ ಈಗ ನಾನು ಜೋಡಿಸ್ಕೋಬೇಕು. ಮಧ್ಯಾಹ್ನ ನಾನು ಜೋಡಿಸಿಡ್ಬೇಕಾಗಿತ್ತು, ಸ್ವಲ್ಪ ಏನೋ ನಿದ್ದೆ ಬಂದಂಗೆ ಅನ್ನಿಸ್ತು, ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು. ಸೊ ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ, ಈಗ ಇದೆಲ್ಲ ಜೋಡಿಸ್ಕೋಬೇಕು. ಹಂಗೆ ಇವತ್ತಿನ ವ್ಲಾಗ್ನು ನಾನೀಗ ಎಂಡ್ ಮಾಡ್ಕತ್ತೇನಿ. ಸೊ ಇವತ್ತಿನ ವ್ಲಾಗ್ನ ಸ್ನೇಹಿತರೆ ನಾನು ಇಲ್ಲೇ ಎಂಡ್ ಮಾಡ್ತೇನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಂಗಾಗಿ ಉದ್ದಿನ ವಡ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ನನಗೆ ಭಾಳ ಇಷ್ಟ. ಜೊತೆಗೆ ನನ್ನ ಮೆಥಡ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಕೆಲವೊಬ್ಬರು ಕೆಲವೊಂದು ಮೆಥಡ್ ಒಳಗೆ ಮಾಡ್ತಿರ್ತಾರೆ, ನಾನು ಇದೇ ಥರ ಮಾಡ್ಕೊಂಡು ಬಂದೇನಿ ಭಾಳ ದಿವಸದಿಂದ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಹಂಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.